ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆ ಸಾಧ್ಯ ಆದರೆ ಶೇರ್ ಮಾಡಿ. ಅದರಂತೆ ತಮ್ಮ ಸಹಾಯ ಸದಾ ನನ್ನ ಜೊತೆಗಿರಲಿ. ತಮ್ಮ ಪ್ರೀತಿ ಅದು ನನಗೆ ಬಹಳ ಮುಖ್ಯ. ನೀವು ನನ್ನನ್ನು ಒಪ್ಪಿಕೊಂಡಿದ್ದೀರಿ, ನನ್ನನ್ನು ಆಶೀರ್ವದಿಸಿದ್ದೀರಿ, ನನ್ನನ್ನು ಶ್ಲಾಘಿಸಿದ್ದೀರಿ. ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ. ಎನಿವೇ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಅದರ ಜೊತೆಗೆ ನಾನು ಇನ್ನೊಂದು ಮಾತನ್ನು ಹೇಳಬೇಕು. ಸುದ್ದಿ ಟಿವಿ .com ವೆಬ್ ಪೇಜನ್ನು ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ ಭಾಳ ಡಿಫ್ರೆಂಟ್ ಆದ ಸುದ್ದಿಗಳನ್ನು ಕೊಡೋದಕ್ಕೆ ನಾನು ಯತ್ನ ಮಾಡ್ತಾ ಇದ್ದೇನೆ. ಈಗ ಕಳೆದ ಒಂದು ಎರಡು ಮೂರು ದಿನಗಳಿಂದ ಸತತವಾಗಿ ಭಾಳ ವಿಭಿನ್ನ ರೂಪದ ಸುದ್ದಿಗಳನ್ನು ಕೊಡ್ತಾ ಇದ್ದೀನಿ. ಸುದ್ದಿ ಟಿವಿ .com ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಎಸ್, ಇವತ್ತು ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಅವರು ವಿಚಿತ್ರ ಗೊಂದಲದಲ್ಲಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆಯಾಗ್ತಾರೆ ಅನ್ನುವ ಸುದ್ದಿ ಇತ್ತು. ಆ ರೀತಿಯ ಸೂಚನೆಯನ್ನು ಸ್ವತಃ ಸದಾನಂದ ಗೌಡರೇ ಕೊಡ್ತಾ ಇದ್ದರು. ಯಾವಾಗ ಅವರಿಗೆ ಟಿಕೆಟ್ ತಪ್ಪಿತೋ ಆಗ ಅವರು ದುಃಖ ತಪ್ತರಾಗಿದ್ದರು. ಅದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಅವರನ್ನು ಭೇಟಿ ಮಾಡಿದ್ದರು. ಭೇಟಿ ಆದಮೇಲೆ ಸದಾನಂದ ಗೌಡರು ಮಾತನಾಡ್ತಾ ಬೇರೆ ಬೇರೆ ಸಮುದಾಯದ ನಾಯಕರುಗಳಿಗೆ BJPಯಲ್ಲಿ ಮಹತ್ವ ಇಲ್ಲ, ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲ ಸಮುದಾಯದ ನಾಯಕರಿಗೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಎಂದರು. ಅವರ ಈ ಮಾತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಹುದು ಅನ್ನುವುದರ ಸೂಚನೆ ಆಗಿತ್ತು. ಮೂರು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಆಲೋಚನೆ ಮಾಡ್ತಾ ಇತ್ತು. ಈಗ ದೊರಕಿರುವ ಮಾಹಿತಿಯ ಪ್ರಕಾರ ಸದಾನಂದ ಗೌಡರನ್ನ ಕಾಂಗ್ರೆಸ್ಗೆ ತೆಗೆದುಕೊಳ್ಳುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ರು ಅಂತ. ಅವರು ವಿರೋಧ ವ್ಯಕ್ತಪಡಿಸಲಿ ವ್ಯಕ್ತಪಡಿಸದೇ ಇರಲಿ, ಅಲ್ಲೊಂದು ಇಶ್ಯೂ ಇತ್ತು. ನಾವು ಹೀಗೆ BJPಯ ನಾಯಕರನ್ನೆಲ್ಲ ತೆಗೆದುಕೊಂಡು ಪಕ್ಷಕ್ಕೆ ಸೇರಿಕೊಂಡ್ರೆ ಅವರು ಜಗದೀಶ್ ಶೆಟ್ಟರ್ ರೀತಿಯೇ ವರ್ತಿಸಿದರೆ ಏನು ಮಾಡೋದು ಅನ್ನೋದು ಪ್ರಶ್ನೆ. ಯಾಕೆಂದರೆ ಜಗದೀಶ್ ಶೆಟ್ಟರನ್ನು ಪಕ್ಷಕ್ಕೆ ಕರೆತಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಅವರು ಗೆಲ್ಲಲಾರದೆ ಮತ್ತೆ BJPಯ ತೆಕ್ಕೆ ಹೋದರು. ಅವರಿಗೆ ಕಾಂಗ್ರೆಸ್ ಜೊತೆ ಇರೋದಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದರೆ ಸಂಘ ಪರಿವಾರದಿಂದ ಬಂದವರು. ಸೊ ಅದೇ ರೀತಿ ಸದಾನಂದ ಗೌಡರಿಗೂ ಆದರೆ ಅನ್ನುವ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇತ್ತು. ಸೊ ಯಾವಾಗ ಸಿದ್ದರಾಮಯ್ಯ ಕೂಡ ಭಿನ್ನವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆಗ ಹೈಕಮಾಂಡ್ ಕೂಡ ಯೋಚನೆ ಮಾಡಿದ್ದು. ನಿಜ, ನಾವು ಹೋಗಿ ಸದಾನಂದ ಗೌಡರು ತಗೊಳ್ಳೋದು, ಕರ್ಕೊಬರೋದು, ಅವ್ರನ್ನ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟು ನಿಲ್ಲಿಸೋದು, ನಾಳೆ ಅವರು ಪಕ್ಷದಲ್ಲಿ ಇರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ? ಅವರು ಮೂಲ ಇರುವುದು ನಾಗ್ಪುರದಲ್ಲಿ, ಅವರ ಮೂಲ ಇರುವುದು ಕೇಶವ ಶಿಲ್ಪದಲ್ಲಿ, ಅವರ ಮೂಲ ಇರುವುದು ಕರಿ ಟೋಪಿ ಮತ್ತು ಕಾಕಿ ಚಡ್ಡಿಯಲ್ಲಿ, ಅವರ ಸುತ್ತಮುತ್ತಲ ಇರುವವರು ಸಂಘ ಪರಿವಾರದ ನೀತಿಯನ್ನು ನಂಬುವವರು. ಅದೇ ರೀತಿ ಅವರು ಯಾರು? ಸದಾನಂದ ಗೌಡರು ಕೂಡ ಸಂಘ ಪರಿವಾರದ ಕೋಮುವಾದಿ ರಾಜಕಾರಣವನ್ನು ಮೈಗೂಡಿಸಿಕೊಂಡವರು. ಇಂಥ ಸಿಚುವೇಷನ್ನಲ್ಲಿ ಅವರು ಕಾಂಗ್ರೆಸ್ಸಿಗೆ ಹೇಗೆ ಸೂಟ್ ಆಗ್ತಾರೆ, ಅವರು ಬದಲಾಗ್ತಾರೆ? ಇಂಥ ಪ್ರಶ್ನೆಗಳಿದ್ವು. ಕೊನೆಗೆ ಬಹುಮಟ್ಟಿಗೆ ಕಾಂಗ್ರೆಸ್ ಇದು ಸನ್ಮಾನ್ಯ ಸದಾನಂದ ಗೌಡರಿಗೆ ಬಾಗಿಲು ಹಾಕ್ತು. ಒಂದು ಕಾಲನ್ನು ಒಳಗಿಟ್ಟವರು ಆ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡರು. ಅದಕ್ಕೂ ಮೊದಲೇ ನಿನ್ನೆ ಅವರು ತಮ್ಮ ಜಿಲ್ಲೆಗೆ ಭೇಟಿ ನೀಡಿದರು, ಸುಳ್ಯಾಕ್ ಹೋಗಿದ್ದರು, ಪುತ್ತೂರಿಗೆ ಹೋಗಿದ್ದರು, ತಮ್ಮ ಆಪ್ತೇಷ್ಟರ ಜೊತೆ ಚರ್ಚೆ ಮಾಡಿದರು. ಅದರಂತೆ ಎರಡು ದಿನಗಳ ಕಾಲ ಪತ್ರಿಕಾಗೋಷ್ಠಿ ನಡೆಸುವುದನ್ನು ಮುಂದೂಡಿದ್ರು ಸದಾನಂದ ಗೌಡ. ಅಲ್ಟಿಮೇಟ್ಲಿ ಇವತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಕೆಲವು ಅಂಶಗಳು ಏನಿವೆ ಬಹಳ ಮುಖ್ಯವಾದದ್ದು.
ಅವರು ಈಗ ಹೇಳಿರುವ ಸೆಂಟ್ರ್ ಪಾಯಿಂಟ್ ಅಂದರೆ ನಾನು ಕಾಂಗ್ರೆಸ್ ಸೇರೋದಿಲ್ಲ, ಕಾಂಗ್ರೆಸ್ಸಿಂದ ನನಗೆ ಆಹ್ವಾನ ಬಂದಿತ್ತು, ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಾದರೂ ನಿಮ್ಮನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತವೆ ಅಂತ ಕಾಂಗ್ರೆಸ್ನವ್ರು ಹೇಳಿದರು, ನಾನು ಹೋಗಲಿಲ್ಲ. ಹಾಗಿದ್ದರೆ ಇದೇ ನಿಜ ಆಗಿದ್ದರೆ ಸದಾನಂದ ಗೌಡರು ಕಾಂಗ್ರೆಸ್ಸಿಗೆ ಯಾಕೆ ಹೋಗಿಲ್ಲ? ಆ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಅಂತಂದರೆ, ನಾನು ಬಿ ಜೆ ಪಿಯನ್ನು ಶುದ್ಧೀಕರಣ ಮಾಡ್ತೀನಿ. ಫೈನ್. ಒಂದು, ಬಿ ಜೆ ಪಿಯನ್ನು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳುವ ಮೂಲಕ ಅವರು ಈಗ ಬಿ ಜೆ ಪಿ ಮಲೀನಗೊಂಡಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಇನ್ನೊಂದು ರೀತಿಯಲ್ಲಿ ಪ್ರಾರಂಭ ಮಾಡಿದವರು ಮಾಜಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು. ಅವರೂ ಶುದ್ಧೀಕರಣದ ಮಾತನ್ನು ಆಡ್ತಿದ್ದಾರೆ. ಇನ್ನು ಸಿ ಟಿ ರವಿ ಕೂಡ ಶುದ್ಧೀಕರಣದ ಮಾತನ್ನೇ ಆಡ್ತಾರೆ. ಇವರೆಲ್ಲ ಏನು ಮಾಡುವುದಕ್ಕೆ ಹೊರಟಿದ್ದಾರೆ ಮತ್ತು ಅವರು ಏನನ್ನು ಶುದ್ಧೀಕರಣಗೊಳಿಸ್ತಾರೆ? ಅವರು ಹೇಳುವ ಪ್ರಕಾರ ಶುದ್ಧೀಕರಣ ಅನ್ನುವುದು ಏನಿದೆ, ಅವರು ಟಾರ್ಗೆಟ್ ಮಾಡ್ತಾ ಇರುವುದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರರಾದಂಥ ವಿಜಯೇಂದ್ರ ಅವರನ್ನು. ಅವರಿಗೆ ಈಗ ದೊರಕಿರುವ ಅಧಿಕಾರ ಅಥವಾ ಪವರ್ ಏನಿದೆಯಲ್ಲ, ಅದು ಕಸಿದುಕೊಂಡ್ರೆ ಬಿ ಜೆ ಪಿ ಶುದ್ಧೀಕರಣವಾಗುತ್ತೆ ಅನ್ನುವ ಅರ್ಥದಲ್ಲಿ ಈ ನಾಯಕರು ಮಾತನಾಡ್ತಿದ್ದಾರೆ. ಆದರೆ ಬಿ ಜೆ ಪಿ ಅಷ್ಟು ಸುಲಭವಾಗಿ ಶುದ್ಧೀಕರಣಗೊಳ್ಳುವುದಿಲ್ಲ. ಅದಕ್ಕೂ ಮೊದಲು ನಾವು ತಿಳ್ಕೋಬೇಕಾದ್ರೆ ಶುದ್ಧೀಕರಣ ಅಂದರೆ ಏನು? ಮಾನಸಿಕವಾಗಿ ಶುದ್ಧೀಕರಣ ಮಾಡ್ತೀರೆ, ದೈಹಿಕವಾಗಿ ಶುದ್ಧೀಕರಣ ಮಾಡ್ತೀರೆ, ಪಕ್ಷದಿಂದ ಕೆಲವರನ್ನ ಹೊರಗಾಕಿ ಶುದ್ಧೀಕರಣ ಮಾಡ್ತೀರೆ, ಕೆಲವರ ಅಧಿಕಾರ ಕಿತ್ತುಕೊಂಡು ಶುದ್ಧೀಕರಣ ಮಾಡ್ತೀರಿ, ಹಾಗಾದಕ್ಕೆ ಶುದ್ಧೀಕರಣ ಆಗ್ಬಿಡುತ್ತೆ. ಅಥವಾ ಬಿ ಜೆ ಪಿ ನಾಯಕರುಗಳನ್ನು ಯಡಿಯೂರಪ್ಪನವ್ರನ್ನೋ ಅಥವಾ ಸನ್ಮಾನ್ಯವ್ರ ಪುತ್ರ ವಿಜಯೇಂದ್ರನೋ ತಗೊಂಡೋಗ್ಬಿಟ್ಟು ಗಂಗೆಯಲ್ಲಿ ಮುಳುಗಿಸಿ ಶುದ್ಧೀಕರಣ ಮಾಡ್ತೀರ, ಅಥವಾ ಹೊಸದಾಗಿ ಕಟ್ಟಿರುವ ರಾಮ ಮಂದಿರಕ್ಕೆ ಕರ್ಕೊಂಡೋಗ್ಬಿಟ್ಟು ರಾಮ ಭಜನೆಯನ್ನು ಆಂಜನೇಯ ಭಜನೆಯನ್ನು ಮಾಡಿ ಶುದ್ಧೀಕರಣ ಮಾಡ್ತೀರ? ನಿಜ, ಬಿ ಜೆ ಪಿ ಶುದ್ಧೀಕರಣ ಆಗಬೇಕು. ಆ ಶುದ್ಧೀಕರಣ ಎಲ್ಲಿಂದ ಪ್ರಾರಂಭ ಆಗಬೇಕು? ಇವರ ದೃಷ್ಟಿಯಲ್ಲಿ ಶುದ್ಧೀಕರಣ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಇದು ಬಿ ಜೆ ಪಿ ಶುದ್ಧೀಕರಣವಾಗುವುದಿದ್ದರೆ ಮೊದಲು ಅದು ತನ್ನ ಮನಸ್ಥಿತಿಯಿಂದ ಹೊರಬರಬೇಕು. ತಮ್ಮ ಕೋಮುವಾದಿ ರಾಜಕಾರಣದಿಂದ ಅದು ಹೊರಬರಬೇಕು. ಚುನಾವಣಾ ದೇಣಿಗೆಯಂತಹ ಹಿಂಬಾಗಿಲ ಮೂಲಕ ಹಣ ಸಂಗ್ರಹಿಸುವ ಪ್ರಕ್ರಿಯೆಯಿಂದ ಅದು ಹೊರಗೆ ಬರಬೇಕು, ಶುದ್ಧೀಕರಣವಾಗಬೇಕು. ದೇಶದ ಕೆಲವೇ ಕೆಲವು ಉದ್ಯಮಿಗಳ ಹೊಟ್ಟೆ ತುಂಬುವ ರೀತಿಯ ನೀತಿಗಳೇನಿವೆ, ಅದಾನಿ ಅಂಬಾನಿ ಏನಿದ್ದಾರೆ ಅವರನ್ನ ವಿಶ್ವದ ಮೊದಲು ಎರಡು ಮೂರನೇ ಸ್ಥಾನದ ಶ್ರೀಮಂತರನ್ನಾಗಿ ಮಾಡುವ ಶ್ರೀಮಂತ ಪರವಾದ ಮನಸ್ಥಿತಿಯಿಂದ ಬಿ ಜೆ ಪಿ ಹೊರಗಡೆ ಬರಬೇಕು. ಇದು ಹೊರಗೆ ಬರಬೇಕು ಅಂತಂದರೆ ಮೊದಲು ಪ್ರಧಾನಿಯವರ ಶುದ್ಧೀಕರಣ ಆಗಬೇಕು. ಪ್ರಧಾನಿಯವರಿಗಿಂತ ಮೊದಲು ಗೃಹ ಸಚಿವ ಅಮಿತ್ ಶಾ ಅವರು ಶುದ್ಧೀಕರಣ ಆಗಬೇಕು. ಅಲ್ಲಿಂದ ಶುದ್ಧೀಕರಣ ಪ್ರಾರಂಭ ಆಗಿ ದೇಶದಲ್ಲಿ ಕೋಮು ಸಂಘರ್ಷವನ್ನು ಸೃಷ್ಟಿಸುವ ಅನಂತಕುಮಾರ್ ಹೆಗಡೆಯಂಥವ್ರ ಶುದ್ಧೀಕರಣ ಆಗಬೇಕು, ಪ್ರಜ್ಞಾ ಠಾಕೂರ್ ಸಿಂಗ್ ಅವರಂಥವ್ರು ಶುದ್ಧೀಕರಣ ಆಗಬೇಕು, ಮಾರೋ ಗೋಲಿ ಸಾಲೋಂಕೋ ಅಂತೇಳಿದ ಕೇಂದ್ರ ಸಚಿವರು ಶುದ್ಧೀಕರಣ ಆಗಬೇಕು, ಅವರ ಮನಸ್ಸು ಶುದ್ಧಗೊಳ್ಳಬೇಕು. ಇದು ಸನ್ಮಾನ್ಯ ಸದಾನಂದ ಗೌಡರಿಂದ ಸಾಧ್ಯನಾ? ಅವರು ಇವರನ್ನೆಲ್ಲ ಶುದ್ಧೀಕರಿಸಬಲ್ಲರ? ಅಥವಾ ಕೇವಲ ಯಡಿಯೂರಪ್ಪನೋ ಅವರ ಮಗನನ್ನು ಅವರ ಅಧಿಕಾರವನ್ನು ತಪ್ಪಿಸುವ ಮೂಲಕ ಶುದ್ಧೀಕರಣ ಮಾಡಲು ಸಾಧ್ಯನೋ? ಈ ಪ್ರಶ್ನೆಗಳಿಗೆ ಸದಾನಂದ ಗೌಡರು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಸನ್ಮಾನ್ಯ ಈಶ್ವರಪ್ಪನವರು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಸದಾನಂದ ಗೌಡರಿಗೂ ಈಶ್ವರಪ್ಪನ ಮಗನಿಗೂ ಟಿಕೆಟ್ ಸಿಕ್ಬಿಟ್ರೆ ಆಗ ಈ ಅಶುದ್ಧಿಯ ಪ್ರಶ್ನೆಯನ್ನು ಇವರು ಎತ್ತುತ್ತಿದ್ದೀರಾ? ಯಾಕೆಂದರೆ ಇಲ್ಲಿ ಪ್ರಾಮಾಣಿಕತೆಯ ಪ್ರಶ್ನೆ ಇದೆ. ಹೃದಯ ಮತ್ತು ಮನಸ್ಸುಗಳು ಪ್ರಾಮಾಣಿಕವಾಗದೆ ಮಾತುಗಳಿಗೆ ಅರ್ಥ ಇರಲ್ಲ. ಮಾತುಗಳ ಬರಬೇಕಾದ ಹೃದಯದಿಂದ, ಅದು ಮನಸ್ಸಿನ ಒಳಗಡೆ ಕ್ಯಾಲ್ಕುಲೇಷನ್ ಮೂಲಕ ಅಲ್ಲ, ಲೆಕ್ಕಾಚಾರದ ಮೂಲಕ ಅಲ್ಲ. ನನಗೆ ಟಿಕೆಟ್ ಕೊಟ್ಟರೆ ಆ ಪಕ್ಷ ಶುದ್ಧವಾದದ್ದು ಮತ್ತು ನನಗೆ ಟಿಕೆಟ್ ಕೊಡದಿದ್ದರೆ ಅದು ಶುದ್ಧವಾದದ್ದು ಅನ್ನುವುದೇ ಆ ಪ್ರಾಮಾಣಿಕತೆ. ಬಿ ಜೆ ಪಿಯಂತಹ ಒಂದು ಪಕ್ಷವನ್ನು ಶುದ್ಧೀಕರಿಸುತ್ತೇನೆ ಅಂದುಕೊಳ್ಳುವುದು ತಪ್ಪಲ್ಲ, ಆದರೆ ಅದು ಶುದ್ಧೀಕರಿಸೋದು ಸಾಧ್ಯ ಇಲ್ಲ. ಯಾಕೆಂದರೆ
ಅದು ಅಶುದ್ಧಿಯ ಮೂಲಕವೇ ಕಟ್ಟಲ್ಪಟ್ಟ ಪಕ್ಷ. ಅದರ ಬೇಸ್ ಏನಿದೆ ಆ ಬೇಸೆ ಪ್ರಾಮಾಣಿಕವಾದದ್ದಲ್ಲ, ಆ ಬೇಸ್ನಲ್ಲಿ ಕೋಮುವಾದ ಇದೆ, ಆ ಬೇಸ್ನಲ್ಲಿ ಅಲ್ಪಸಂಖ್ಯಾತರ ವಿರೋಧ ಇದೆ, ಆ ಬೇಸ್ನಲ್ಲಿ ಕೇವಲ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಮತ್ತು ಹಿಂದೂ ಏತರರೆಲ್ಲ ಎರಡನೇ ದರ್ಜೆ ಪ್ರಜೆಗಳು ಅನ್ನುವ ಮನಸ್ಥಿತಿ ಇದೆ. ಈ ಮನಸ್ಥಿತಿಯಿಂದ ಪಕ್ಷವನ್ನು ಹೊರಕ್ಕೆ ತಂದರೆ ಆಗ ಶುದ್ಧೀಕರಣಕ್ಕೆ ಒಂದು ಅರ್ಥ ಬರುತ್ತೆ. ಆ ಶಕ್ತಿ ಇದೆಯಾ ಇವರಿಗೆ? ಇದೇ ರೀತಿಯ ಚಟುವಟಿಕೆ ಮುಂದುವರೆದರೆ ಅಶುದ್ಧವಾಗಿರುವ ಬಿ ಜೆ ಪಿ ಏನು ಅಶುದ್ಧವಾಗಿದೆ ಅಂತ ಹೇಳ್ತಾರೆ ಸದಾನಂದಗೌಡರು ಈಶ್ವರಪ್ಪನವರು, ಅವರೇ ಪಕ್ಷದಿಂದ ಹೊರಗೆ ಹೋಗಬೇಕಾಗತ್ತೆ. ಅವರು ಕೋಮುವಾದಿ ರಾಜಕಾರಣದಲ್ಲಿ ಪಾಲುದಾರರಾಗಬೇಕು, ಆವಾಗ ಮಾತ್ರ ಅವರಿಗಲ್ಲಿ ಸ್ಥಾನ ಇರುತ್ತೆ. ಅದಿಲ್ಲದಿದ್ದರೆ ಅವರು ಹೊರಗಡೆ ಹೋಗಬೇಕು. ಹಾಗಿದ್ದರೆ ಸದಾನಂದಗೌಡರ ಮನಸ್ಸಿನಲ್ಲಿ ಇರುವುದು ಏನು? ಬಹುಮಟ್ಟಿಗೆ ಅವರಿಗೆ ತಮ್ಮ ರಾಜಕೀಯ ಬದುಕು ಮುಗಿದಿದೆ ಅಂತ ಅನಿಸುತ್ತೆ. ಅವರು ಕ್ಲೇಮ್ ಮಾಡಿಕೊಳ್ಳುವ ಪ್ರಕಾರ ತಮಗೆ ಯಾವ ಯಾವ ಜವಾಬ್ದಾರಿಯನ್ನು ಪಕ್ಷ ವಹಿಸಿತ್ತೋ ಅದನ್ನೆಲ್ಲ ಕೂಡ ನಾನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂಥ ಹಲವು ಪ್ರಕರಣಗಳಲ್ಲಿ ಆಪಾದಿತರಾದಂಥ ಈಶ್ವರಪ್ಪ ಕೂಡ ಅದನ್ನೇ ಮಾತನಾಡ್ತಾರೆ, ನಾವು ಅಪ್ಪಟ ಪ್ರಾಮಾಣಿಕರು ಯೋಗ್ಯರಂತೆ ಮಂತ್ರಿಗಳ ಕೆಲಸ ಮಾಡಿದ್ವಿ ಅಂತ. ಸನ್ಮಾನ್ಯ ಸದಾನಂದಗೌಡರು ರೈಲ್ವೆ ಸಚಿವರಾಗಿದ್ದರು, ಎಲ್ಲದೂ ಆಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ಅವರು ಏನು ಮಾಡಿದ್ರು ಅಂತ ಕೇಳಿದರೆ ಅವ್ರ ಬಳಿ ಉತ್ತರ ಇಲ್ಲ. ಅವ್ರ ಬಳಿ ಇರುವ ಉತ್ತರ ಆದರೆ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅನ್ನೋದು ಮಾತ್ರ. ಹಾಗಿದ್ದರೆ ಸದಾನಂದಗೌಡರು ಯಾವ ನಿಷ್ಠೆಯ ಮೇಲೆ ಕೆಲಸ ಮಾಡಿದ್ದಾರೆ, ಅವರ ನಿಷ್ಠೆ ಯಾವುದು? ಇವತ್ತು ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಈಶ್ವರಪ್ಪನವರ ರೀತಿಯೇ ಮೋದಿಯವರ ಶ್ಲಾಘನೆಯನ್ನು ಮಾಡ್ತಾರೆ, ಮೋದಿಯವರನ್ನ ಪ್ರಧಾನಿ ಮಾಡುವ ಮಾತನ್ನು ಆಡ್ತಾರೆ, ಮತ್ತೆ ಇನ್ನೊಮ್ಮೆ ಮೋದಿಯವರು ಈ ದೇಶವನ್ನು ಮುನ್ನಡೆಸಬೇಕು ಅಂತಾರೆ, ಈ ಮೋದಿ ಅನ್ನುವರು ವಿಶ್ವಗುರು ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಇಡೀ ಬಿ ಜೆ ಪಿಯ ಒಳಗೆ ನಡೆಯುವ ಎಲ್ಲ ಬೆಳವಣಿಗೆಗಳಿಗೆ ಜವಾಬ್ದಾರರು ಯಾರು ಅನ್ನುವ ಪ್ರಶ್ನೆಗೆ ಅವರು ಉತ್ತರ ಕೊಡಲ್ಲ. ಸದಾನಂದ ಗೌಡರು ಸಂಪುಟದಿಂದ ಹೊರಗಡೆ ಬಂದಿದ್ದರೆ, ಅವರನ್ನು ಹೊರಗೆ ದಬ್ಬಿದ್ದರೆ ಕೇಂದ್ರ ಸಂಪುಟದಿಂದ, ಅದಕ್ಕೆ ಕಾರಣ ಮೋದಿ ಮತ್ತು ಅಮಿತ್ ಶಾ. ಅವರನ್ನು ಕೆಲಸಕ್ಕೆ ಬಾರದ ರೀತಿಯಲ್ಲಿ ಮೂಲೆ ಗುಂಪು ಮಾಡಿದರೆ ಅದಕ್ಕೆ ಕಾರಣ ಮೋದಿ ಮತ್ತು ಅಮಿತ್ ಶಾ. ಅವರಿಗೆ ಟಿಕೆಟನ್ನು ತಪ್ಪಿಸಿದ್ರೆ ಅದಕ್ಕೆ ಕಾರಣ ಮೋದಿ ಮತ್ತು ಅಮಿತ್ ಶಾ, ಯಡಿಯೂರಪ್ಪ ಮತ್ತು ಅವರ ಮಗ ಅಲ್ಲ. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರ ಕುರಿತು ಉಸಿರು ಬಿಡುವುದಕ್ಕೂ ಸಾಧ್ಯವಿಲ್ಲದ ಈ ಹೇತ್ಲಾಂಡಿಗಳು, ಈಶ್ವರಪ್ಪನಂಥವರು, ಸದಾನಂದ ಗೌಡರಂಥವರು, ಸನ್ಮಾನ್ಯ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಮೇಲೆ ಮಾತಿನ ದಾಳಿ ಮಾಡ್ತಾರೆ. ಸೊ ಇವರಿಬ್ಬರದ್ದೇ ತಪ್ಪಾಗಿದ್ದರೆ ಮೋದಿ ಮತ್ತು ಅಮಿತ್ ಶಾ ಅವರ ಪಾತ್ರ ಏನು? ಅವರು ಕೇವಲ ಇವರು ಹೇಳಿದಂಗೆ ಕೆಲಸ ಮಾಡುವವರ, ಅಥವಾ ಮೋದಿ ಮತ್ತು ಅಮಿತ್ ಶಾ ಅವರ ಎದುರು ಸುಮ್ಮನೆ ಮೌನವಾಗಿ ಕೂತು ಅವ್ರು ಹೇಳಿದ್ದು ಕೇಳಿಸ್ಕೊಂಡು ಬರ್ತಾರೆ? ಎಲ್ಲರಿಗೂ ಗೊತ್ತು, ಯಡಿಯೂರಪ್ಪ ಆಗಲಿ, ಎಲ್ಲಿ ಸಂಸತ್ ಸದಸ್ಯರಾಗಲಿ, ವಿಜಯೇಂದ್ರಾಗಲಿ, ಯಾರೂ ಕೂಡ ಮೋದಿ ಅಮಿತ್ ಶಾ ಎದುರು ಉಸಿರು ಬಿಡಲಾರರು. ಆದರೆ ಈ ಸಂದರ್ಭದಲ್ಲಿ ಸದಾನಂದಗೌಡರು ಪಕ್ಷವನ್ನು ಶುದ್ಧಗೊಳಿಸುವ ಮಾತನಾಡ್ತಾರೆ. ಇದು ನಾಟಕ, ಇದು ಸುಳ್ಳು, ಇದು ಅಪ್ರಾಮಾಣಿಕತೆ, ಮತ್ತು ತಮಗೆ ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಇಲ್ಲ ಅನ್ನುವ ಅರಿವು ಅವರಿಗಿದೆಯೋ ಅದನ್ನು ಮಾಡುತ್ತೀನಿ ಅಂತ ಹೇಳುವ ಮೂಲಕ ಇನ್ನೊಂದು ಸುಳ್ಳನ್ನು ಪ್ರಚಾರ ಮಾಡ್ತಿದ್ದಾರೆ. ವೆರಿ ಗುಡ್. ಬಿ ಜೆ ಪಿಯ ಮನೆದೇವರು ಸುಳ್ಳು, ಭ್ರಮೆ ಹಾಗೂ ಕೋಮುವಾದ. ಈ ಸುಳ್ಳು ಮತ್ತು ಭ್ರಮೆ ಏನಿದೆ ಮತ್ತು ಕೋಮುವಾದ ಏನಿದೆ, ಅದು ಆ ಪಕ್ಷದ ಆಂತರ್ಯ ಮಾತ್ರ ಅಲ್ಲ, ಬಾಹ್ಯ ಮುಖ ಕೂಡ. ಅದನ್ನು ಬದಲಿಸೋಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚೆಂದರೆ ಈಶ್ವರಪ್ಪನಂಥವರು, ಸದಾನಂದ ಗೌಡರು ಬದಲಾಗಬೇಕು ಅಷ್ಟೇ. ಇನ್ಮೇಲೆ ಲೆಟ್ಸ್ ಸೀ, ಪಾಲಿಟಿಕ್ಸ್ ಈಸ್ ಜಸ್ಟ್ ಲೈಕ್ ಹರಿಯುತ್ತಿರುವ ನದಿ ಇದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ sudditv.com ಪ್ಲೀಸ್ ವಿಸಿಟ್. ಅಲ್ಲಿರುವ ಲೇಖನಗಳನ್ನು, ಸುದ್ದಿಯನ್ನು ಓದಿ
ಪ್ರತಿಕ್ರಿಯಿಸಿ, ಹಾಗೆ ಕೈಲಾದ ಸಹಾಯವನ್ನು ಮಾಡಿ ಈ ಸುದ್ದಿ ಟಿವಿಯನ್ನು ಮತ್ತೆ ಬೆಳೆಸೋಣ. ಬೆಳೆಸುವುದಕ್ಕೆ ತಾವು ಬೇಕು, ತಾವು ನೀರೆರೆಯಬೇಕು. ಹಾಗಿದ್ದರೆ ಮಾತ್ರ ಇದು ಬೆಳೆಯುತ್ತೆ. ಇರುವೆ, ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.